ಸಿಎಂ ಬೊಮ್ಮಾಯಿಗೆ ಕೋವಿಡ್ ಪಾಸಿಟಿವ್ ದೆಹಲಿ ಪ್ರವಾಸ ರದ್ದು ಮಾಡಿದ ಮುಖ್ಯಮಂತ್ರಿ ಆರೋಗ್ಯವಾಗಿದ್ದೇನೆ ಎಂದು ಬೊಮ್ಮಾಯಿ ಟ್ವೀಟ್ ನಾಗೇಶ್ ಜೈಲಿನಿಂದ ಹೊರಬರಬಾರದು ಅವನಿಗೆ ಗಲ್ಲು ಶಿಕ್ಷೆ ಆಗುವವರೆಗೂ ಹೋರಾಡ್ತೀನಿ ನ್ಯೂಸ್ 18 ಗೆ ಆಸ್ ಸಂತ್ರಸ್ತ ಎಕ್ಸ್ಕ್ಲೂಸಿವ್ ಹೇಳಿಕೆ ಪ್ರವೀಣ್ ಹತ್ಯೆ ಆರೋಪಗಳೆಲ್ಲ ದಕ್ಷಿಣ ಕನ್ನಡದವರು ಸ್ಥಳೀಯರು ಗೃಹ ಸಚಿವ ಆರಗ ಜ್ಞಾನೇಂದ್ರ ಹೇಳಿಕೆ ಅಂದು ಅಂತರ ರಾಜ್ಯ ಕೈವಾಡ ಎಂದಿದ್ದ ಸಿಎಂ ಬೊಮ್ಮಾಯಿ ಕೊಡಗಿನಲ್ಲಿ ಕಾವೇರಿ ನದಿ ಪಾತ್ರದಲ್ಲಿ ಮತ್ತೆ ಪ್ರವಾಹದ ಆತಂಕ ನಾಫೋಕ್ಲು ಮೂರ್ನಾಡು ರಸ್ತೆ ಸಂಚಾರಕ್ಕೆ ಸಂಚಕರ ವಿಜಯಪುರದಲ್ಲಿ ಅಪಾಯ ಮಟ್ಟ ಮೀರಿ ಹರಿತಾ ಇದೆ ಡೋಣಿ ನದಿ ಇನ್ನು ಹೊಸ ಉಪರಾಷ್ಟ್ರಪತಿ ಆಯ್ಕೆ ಎನ್ಡಿಎ ಅಭ್ಯರ್ಥಿ ಜಗದೀಪ್ ಧನ್ಕರ್ ವಿಪಕ್ಷಗಳ ಅಭ್ಯರ್ಥಿ ಮಾರ್ಗರೇಟ್ ಆಳ್ವಾ ಕಣದಲ್ಲಿ ಧನ್ಕರ್ ಆಯ್ಕೆ ಬಹುತೇಕ ಖಚಿತ